ಶ್ರೀರಾಮ ಸಮರ್ಥ ಸೆಪ್ಟೆಂಬರ್ 5. ನಾಮವೆಂದರೆ ಮಾಯಾದೀಪವೇ ಆಗಿರುತ್ತದೆ. ಒಬ್ಬ ಹೆಣ್ಣು ಮಗಳು ಮಡಿಯಿಂದ ಅಡುಗೆ ಮಾಡುತ್ತಿದ್ದಳು. ಅವಳ ಮಗು ಮಲಗಿ ಎತ್ತರವಾದಾಗ ಹಾಸಿಗೆಯಲ್ಲಿಯೇ ಅಮ್ಮ ನನ್ನನ್ನು ಕರೆದುಕೋ ಎಂದು ಅಳತೊಡಗಿತು. ಆಗ ಹೆಣ್ಣು ಮಗಳು, ಮಗು, ನಾನು ನಿನ್ನನ್ನು ಕರೆದುಕೊಳ್ಳಲು ಆತುರಳೇ ಇರುತ್ತೇನೆ, ಆದರೆ ನೀನು ನಿನ್ನ ಬಟ್ಟೆಗಳನ್ನು ಬಿಚ್ಚಿಟ್ಟು ಬಾ ಎಂದು ಅಂದಳು. ಆದರೆ ಆ ಮಗು ಬಟ್ಟೆ ಬಿಚ್ಚಲು ಒಪ್ಪದೆ ಅಮ್ಮ ಅಮ್ಮ ಎಂದು ಅಳತೊಡಗಿತು. ಆಗ ಪಕ್ಕದ ಮನೆಯ ಹೆಣ್ಣು ಮಗಳು ಬಂದು ಮಗುವಿನ ಬಟ್ಟೆಯನ್ನು ಕಳೆದಳು. ಆಗ ತಾಯಿಯು ಮಗುವನ್ನು ಕರೆದುಕೊಂಡಳು. ನಮ್ಮದು ಆ ಚಿಕ್ಕ ಮಗುವಿನಂತೆ ಆಗಿರುತ್ತದೆ. ವಾಸನೆ, ವಿಕಾರ, ಅಹಂಭಾವ ಇತ್ಯಾದಿಗಳ ಬಟ್ಟೆಯನ್ನು ಕಳೆಯದೆ ಭಗವಂತನ ಹತ್ತಿರ ಹೋಗ ಬಯಸುತ್ತೇವೆ. ಅಂದ ಮೇಲೆ ನಮಗೆ ಅವನ ದರ್ಶನ ಹೇಗೆ ಆದೀತು? ಭಗವಂತನು ಕೂಡ ತಾಯಿಯಂತೆಯೇ ಅತ್ಯಂತ ಪ್ರೇಮಳ ಹಾಗೂ ವಾತ್ಸಲ್ಯಪೂರ್ಣನಾಗಿರುತ್ತಾನೆ. ಅವನಿಗೆ ನಮ್ಮನ್ನು ಭೇಟಿಯಾಗುವ ಅತ್ಯಂತ ಅಪೇಕ್ಷೆ ಇರುತ್ತದೆ. ಆದರೆ ನಾವು ಎಲ್ಲಿಯವರೆಗೂ ನಮ್ಮ ಮೈಮೇಲಿನ ಅಪವಿತ್ರ ಆವರಣಗಳನ್ನು ತೆಗೆದು ಹಾಕುವುದಿಲ್ಲವೋ ಅಲ್ಲಿಯವರೆಗೂ ಭಗವಂತನು ಹತ್ತಿರ ಕರೆದುಕೊಳ್ಳಲಾರನು. ಸಂತರು ನಮಗೆ ಭಗವಂತನ ಕಡೆಗೆ ಹೋಗುವ ಮಾರ್ಗ ತೋರಿಸುತ್ತಾರೆ. ಆ ಮಾರ್ಗದಿಂದ ಹೋದರೆ ನಮಗೆ ನಿಶ್ಚಿತವಾಗಿಯೂ ಭಗವಂತನ ಪ್ರಾಪ್ತಿಯಾಗುತ್ತದೆ. ನೀವು ಪುರಾಣದಲ್ಲಿ ಓದಿರಬಹುದು ಏನೆಂದರೆ, ಶ್ರೀಕೃಷ್ಣನ ಕಡೆಗೆ ದುರ್ಯೋಧನ ಹಾಗೂ ಅರ್ಜುನರು ಹೋದಾಗ ಶ್ರೀಕೃಷ್ಣ ಪರಮಾತ್ಮನು ಅವರಿಗೆ, ಯಾರಿಗೆ ನಾನು ಬೇಕೋ ಅವರಿಗೆ ನನ್ನ ಸೈನ್ಯ ಹಾಗೂ ಉಳಿದ ಸಾಮಗ್ರಿಗಳು ದೊರೆಯಲಾರು ಅಂದನು. ಇದನ್ನು ಕೇಳಿ ದುರ್ಯೋಧನನು ಅವನ ಎಲ್ಲ ಸೈನ್ಯವನ್ನು ತೆಗೆದುಕೊಂಡನು. ಅರ್ಜುನನಿಗೆ ತನಗೆ ಬೇಕಾದದ್ದೇ ಪ್ರಾಪ್ತವಾಯಿತೆಂದು ನಿಜವಾದ ಆನಂದವಾಯಿತು. ಏಕೆಂದರೆ ಅವನು ಭಗವಂತನ ಹೊರತು ಉಳಿದದ್ದೆಲ್ಲ ನಿಷ್ಪ್ರಯೋಜಕವೆಂದು ತಿಳಿದಿದ್ದನು. ಪ್ರಾಣದ ಹೊರತು ಸಾವಿರಾರು ಶರೀರಗಳಿಂದಾಗೂ ಉಪಯೋಗವೇನು? ಕೆಲವರು ಹೇಳುವುದೇನೆಂದರೆ, ಭಗವಂತನು ಸಪ್ತ ಸಮುದ್ರಗಳ ಆಚೆಗಿರುವನು, ಶೇಷಶಾಯಿಯಾಗಿರುವನು. ಅವನು ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ ಪ್ರಾಪ್ತವಾಗುವುದು ಬಹಳ ಕಠಿಣವಿರುತ್ತದೆ. ಆದರೆ ಸಂತರು ನಮ್ಮ ಮೇಲೆ ಬಹಳ ಉಪಕಾರ ಮಾಡಿರುತ್ತಾರೆ. ಅವರು ನಾಮವೆಂಬ ಮಾಯಾ ದೀಪವನ್ನೇ ನಮ್ಮ ಕೈಯಲ್ಲಿ ಕೊಟ್ಟಿರುತ್ತಾರೆ. ಅದರಲ್ಲಿ ಸತ್ಸಂಗದ ಎಣ್ಣೆ ಹಾಕಿದರಾಯಿತು. ಈ ದೀಪವು ಆರದಂತೆ ಬಹಳ ಸಾವಧಾನತೆ ವಹಿಸಬೇಕಾಗುತ್ತದೆ. ನಾನು ತ್ರಿವಾರ ಸತ್ಯ ಹೇಳುವುದೇನೆಂದರೆ, ನೀತಿಯಿಂದ ಇದ್ದುಕೊಂಡು ಯಾರು ನಾಮ ತೆಗೆದುಕೊಳ್ಳುತ್ತಾರೋ ಅವರಿಗೆ ನಾಮದ ಪ್ರೇಮ ಬರದೇ ಇರಲಾರದು. ನೀತಿಯು ಎಲ್ಲದರ ತಳಹದಿಯಾಗಿರುತ್ತದೆ. ಆ ತಳಹದಿಯ ಹೊರತು ಕಟ್ಟಡವು ನಿಲ್ಲಲು ಶಕ್ಯವೇ ಇಲ್ಲ. 3 ಸಂಗತಿಗಳನ್ನು ಮನಃಪೂರ್ವಕ ಪಾಲಿಸಿರಿ. ಪರಸ್ತ್ರೀಯನ್ನು ಮಾತೆಯಂತೆ ತಿಳಿಯಿರಿ. ಪರಧನ ಪರನಿಂದೆಗಳನ್ನು ವಿಷ್ಠೆಯಂತೆ ತಿಳಿಯಿರಿ. ಹಾಗೂ ಯಾವುದೇ ಪರಿಸ್ಥಿತಿಯಲ್ಲಿ ನಾಮಸ್ಮರಣೆಯನ್ನು ಬಿಡಬೇಡಿರಿ. ನಿಮಗೆ ಭಗವಂತನ ಪ್ರೇಮವು ನಿಶ್ಚಿತವಾಗಿ ಪ್ರಾಪ್ತವಾಗುತ್ತದೆ. ಇಂದಿನ ಮುಖ್ಯ ವಿಚಾರ, ಮುಖದಲ್ಲಿ ನಾಮವನ್ನಿಟ್ಟುಕೊಂಡು ಸದಾಚರಣೆಯಿಂದ ಪ್ರಪಂಚ ಮಾಡಿರಿ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.